ಫಾಗ್ ನೋಡಿ ಗಾಯ್ಸ್, ಎಷ್ಟು ಏನು ಕಾಣ್ತಾನೆ ಇಲ್ಲ, ಅಷ್ಟು ಫಾಗ್ ಇದೆ ಫುಲ್. ಸೇ ಹಾಯ್, ವೆಲ್ಕಮ್ ಟು ನಂಡಾಲ್. ವೆಲ್ಕಮ್ ಟು ನಂಡಾಲ್. ಅಲ್ಫ್ ಆ್ಯಮ್, ಟ್ರೈನ್ ಡಿಪಾರ್ಟ್ ಆಯಿತು, ರೈಟ್ ಟೈಮಿಗೆ ಡಿಪಾರ್ಟ್ ಆಯಿತು. 7 AM ಇತ್ತು, 7 ಗಂಟೆ ಮಾರ್ನಿಂಗು. ಸೊ ಕರೆಕ್ಟ್ ಟೈಮಿಗೆ ಹೊರಡ್ತು. ಮುಂದೆ ನೋಡ್ತಾ ಹೋಗೋಣ ಬನ್ನಿ. ಸೊ ಇವಾಗ ಲಾಸ್ಟಿಗೆ ಹೋಗೋಣ, ಅಲ್ಲಿ ಯಾವ ರೀತಿ ಕಾಣುತ್ತೆ ಅಂತ ತೋರಿಸ್ತೀನಿ ನಾನು ನಿಮಗೆ. ಸೊ ನೋಡಿ, ಇದು ಲಾಸ್ಟ್ ಕೋಚ್ ಅಲ್ಲಿ ಇದ್ದಿದೆ ವ್ಯೂ. ಸೊ ನೋಡಿ, ಈ ರೀತಿ ಕುತ್ಕೊಂಡು ವ್ಯೂ ಎಂಜಾಯ್ ಮಾಡಬಹುದು. ಸರೌಂಡಿಂಗ್ ವ್ಯೂ ರೀತಿ ಇದೆ. ಸೊ ನೋಡಿ, ಇದು ಫುಲ್ಲು ಲಾಸ್ಟ್ ಕೋಚಿಂದ ವ್ಯೂ ಈ ರೀತಿ ಕಾಣ್ತಾ ಇದೆ. ಸೊ ಯಶವಂತಪುರಿಂದ 8 ಕಿಲೋಮೀಟರ್ ದೂರ ಇರತಕ್ಕಂಥ ಫಸ್ಟ್ ಸ್ಟಾಪ್ ಬಂತು ಇದೇ ಚಿಕ್ಕಬಾಣಾವರ. ಸೊ ಇಲ್ಲಿ ಒನ್ ಆಫ್ ದ ಓಲ್ಡೆಸ್ಟ್ ಲೇಕು, ಅಂದರೆ ಹಳೆಯ ಕೆರೆ ಇಲ್ಲಿ ಸರ್ವೈವ್ ಆಗಿದೆ. ಇದು ಇದು ಎಲ್ಲಿ ಬರುತ್ತೆ ಅಂತಂದರೆ, ಬೆಂಗಳೂರು ಅರ್ಬನ್ ರೀಜನಲ್ಲಿ ನಾರ್ತ್ ತಾಲೂಕಲ್ಲಿ ಒಂದು ದೊಡ್ಡ ಸಿಟಿ. ಸೊ ನೋಡಿ, ಇವಾಗ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ನಿಮಗೆ ಇಲ್ಲಿಂದನೇ ಟ್ರ್ಯಾಕ್ ಡೈವರ್ಷನ್ ಆಗೋದು, ಸ್ಟ್ರೈಟ್ ಹೋದರೆ ಅರಸೀಕೆರೆ ಹುಬ್ಳಿ ಆ ಕಡೆ ಹೋಗುತ್ತೆ. ಸೊ ಇಲ್ಲೇ ನಿಮಗೆ ಹಾಸನಕ್ಕೆ ಹೋಗೋ ಟ್ರ್ಯಾಕ್ ಡೈವರ್ಷನ್ ಆಗೋದು. ಸೊ ಗೈಸ್ ನೋಡಿ, ಇದೆ ಆ ಡೈವರ್ಷನ್ನು. ಈಗ ನೋಡಿ, ಎರಡು ಟ್ರ್ಯಾಕ್ ಕಾಣುತ್ತೆ ನಿಮಗೆ. ಸ್ಟ್ರೈಟ್ ಹೋದರೆ ಇದೆ ಹುಬ್ಳಿ ಶಿವಮೊಗ್ಗಕ್ಕೆ ಹೋಗೋ ರೂಟು. ಸೊ ನಾವು ಈ ರೂಟಲ್ಲಿ ಹೋಗ್ತಿಲ್ಲ, ಇದು ಇನ್ನೊಂದು ರೂಟು. ಆಗಲೇ ಹೇಳಿದ್ನಲ್ಲ, ಇದೇ ಶಾರ್ಟೆಸ್ಟ್ ರೂಟು ಹಾಸನಕ್ಕೆ. ಸೊ ಇವಾಗ ಆ ರೂಟಲ್ಲಿ ಹೋಗ್ತಾ ಇದ್ದೀವಿ. ಚಿಕ್ಕಬಳ್ಳಾಪುರದಿಂದ ಇಲ್ಲೇ ಡೈವರ್ಷನ್ ಸ್ಟಾರ್ಟ್ ಆಗುತ್ತೆ. ಸೊ ಬನ್ನಿ, ಮುಂದೆ ನೋಡ್ತಾ ಹೋಗೋಣ. ಬೆಳಗ್ಗೆ ಮಂಜು ಎಷ್ಟಿದೆ ಅಬ್ಬಾಬಾ. ಸೊ ನೋಡಿ, ಇಲ್ಲೇ ನಿಮಗೆ ಕಾಣಿಸಿದೆ ಟ್ರ್ಯಾಕ್ ಡೈವರ್ಷನ್ನು, ಅಲ್ಲಿ ಹೋಯ್ತು ಆ ಕಡೆ. ಗಾಯ್ಸ್, ಫಾಗ್ ನೋಡಿ ಎಷ್ಟಿದೆ ಅಂತ, ಮಂಜು ಅಬ್ಬಾಬಾಬಾಬ ಕಾಣಿಸ್ತಾನೆ ಇಲ್ಲ, ಅಷ್ಟು ಫಾಗ್ ಇದೆ. ವೆದರ್ ಮಾತ್ರ ಅಲ್ಟಿಮೇಟ್. ಸೊ ಇವಾಗ ನಾನಿದು, ಅಂದರೆ ಈ ವಿಡಿಯೋ ರೆಕಾರ್ಡ್ ಮಾಡ್ತಿರೋದು ಫುಲ್ಲು ಲಾಸ್ಟು ಇದು ವಿಸ್ಟಾಡೋಮಿನ ಲಾಸ್ಟ್ ಕೋಚು. ಸೊ ಅಲ್ಲಿಂದ ಈ ರೀತಿ ಕಾಣುತ್ತೆ ಫುಲ್ ಓಪನ್ ಆಗಿ. ನೋಡಿ, ಇಲ್ಲೂ ಎಲೆಕ್ಟ್ರಿಫಿಕೇಷನ್ ವರ್ಕ್ ಎಲ್ಲ ಮುಗ್ದಿದೆ. ನಿಮಗೆ ಕಾಣಿಸ್ತಾ ಇರ್ಬೋದು ಪೋಲ್ಸಿಂದ ಎಲ್ಲ ವೈರಿಂಗ್ ಎಲ್ಲ ಪ್ರತಿಯೊಂದು ಮುಗ್ದಿದೆ. ಸೊ ಇಲ್ಲೂ ಇನ್ನೂ ಇನಾಗ್ರೇಟ್ ಆಗಿಲ್ಲ, ಯಾವಾಗ ಲಾಂಚ್ ಮಾಡ್ತಾರೆ ಗೊತ್ತಿಲ್ಲ ಎಲೆಕ್ಟ್ರಿಕ್ದು. ಒಟ್ಟಿನಲ್ಲಿ ಇಲ್ಲಿ ಕಂಪ್ಲೀಟ್ ಆಗಿದೆ ನಾ, ಅಂದರೆ ಸ್ಟಾರ್ಟಿಂಗು ಚಿಕ್ಕಬಳ್ಳಾಪುರದಿಂದ ಮುಂದೆ. ಫಾಗ್ ನೋಡಿ ಗಾಯ್ಸ್, ಅಬ್ಬಾ ಬಾ 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 ಬಾ, ನೆಕ್ಸ್ಟ್ ಲೆವೆಲ್ ಇದೆ ಫಾಗು ಮಾತ್ರ, ಏನು ಕಾಣಿಸ್ತಾನೆ ಇಲ್ಲ. ಗಾಯ್ಸ್ ಲಿಟ್ರಲಿ ಅಂತೂ ಏನು ಕಾಣ್ತಾನೆ ಇಲ್ಲ, ಫುಲ್ಲು ಫಾಗು. 10 ಮೀಟರ್ಸು ನಿಮಗೆ ವಿಸಿಬಿಲಿಟಿ ಇಲ್ಲ. ನಮ್ಮ ಲೋಕೋ ಪೈಲೆಟ್ ಅದು ಯಾವ ರೀತಿ ಓಡಿಸ್ತಾ ಇದಾರೋ ಗೊತ್ತಿಲ್ಲ ಪಾಪ. ನಮಗೆ ಇಲ್ಲಿ ಬ್ಯಾಕ್ ಸೈಡಿಂದ ನೋಡಿ ಯಾವ ರೀತಿ ಕಾಣ್ತಾ ಇದೆ, ಏನು ಕಾಣಿಸ್ತಾನೆ ಇಲ್ಲ. ಸೊ ನಾವಿದ್ದೀವಿ ಈಗ ನೆಲಮಂಗಲದಲ್ಲಿ, ಯಶವಂತಪುರಿಂದ 21 ಕಿಲೋಮೀಟರ್ ದೂರ ಇದೆ.
ಸೊ ಇಲ್ಲಿ ಬ್ಲ್ಯಾಕ್ ಬಕ್ ಅಂದರೆ ಅದೊಂದು ಟೈಪ್ ಆಫ್ ಬರ್ಡು ಫೇಮಸ್ಸು, ಮತ್ತು ಕಲಾಕುಟೀರ ಅಂತ ಇದೆ ಅದೂ ಫೇಮಸ್ಸು. ಸೊ ಫುಲ್ಲು ಫಾಗ್ ಇದೆ. ಏನು ಕಾಣಿಸ್ತಾನಲ್ಲ ಲಿಟ್ರಲಿ. ಸೊ ಫಾಗ್ ನೋಡಿ, ಟ್ರೈನ್ ನಿಂತಿದೆ, ಒಂದು 2 ಮಿನಿಟ್ಸ್ ಆಯಿತು ಹೊರಟಿ ಲೈನ್ನ, ಆದರೂ ಫಾಗ್ ನೋಡಿ ಎಷ್ಟಿದೆ ಅಂತ. ನೆಲಮಂಗಲದಲ್ಲಿ ಓಂ ತರ ಕಲಾಕುಟೀರ ಮತ್ತು ಏನು ಬ್ಲ್ಯಾಕ್ ಬಕ್ಸ್ ರಿಸರ್ವ್ ಇದೆ. ಸೊ ಎರಡೂ ಫೇಮಸ್ ಪ್ಲೇಸು, ಈ ಕಡೆ ಬಂದಾಗ ವಿಸಿಟ್ ಮಾಡಿ. ಅರ್ಲಿ ಮಾರ್ನಿಂಗ್ ಫುಲ್ಲು ಫಾಗ್. ಸೊ ಗೈಸ್, ಇವಾಗ ಟ್ರೈನು ಕುಣಿಗಲ್ ಎಂಟ್ರಿ ಆಯಿತು. ಯಶವಂತಪುರಿಂದ 66 ಕಿಲೋಮೀಟರ್ ದೂರ ಇದೆ. ಇದು ಕರ್ನಾಟಕದ ಸೆಕೆಂಡ್ ಲಾರ್ಜೆಸ್ಟ್ ದೊಡ್ಡ ಕೆರೆ ಇದೆ. ಮತ್ತು ಇಲ್ಲಿ ಮುಂಚೆ ಏನು ಮಾಡ್ತಾಯಿದ್ರು ಅಂತಂದರೆ, ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ ಅವರು ಕುದುರೆ ಯುದ್ಧಕ್ಕೆ ತರಬೇತಿ ಮಾಡ್ತಾಯಿದ್ರು. ಅದಾದಮೇಲೆ ನಮ್ಮ ಇವರು ಮೈಸೂರು ಒಡೆಯರವರು ಹ್ಯಾಂಡ್ ಓವರ್ ಮಾಡ್ಕೋತಾರೆ. ಈಗ ಯಾರು ಇದು ಮಾಡ್ತಾಯಿದ್ದಾರೆ ಅಂತಂದರೆ, ವಿಜಯ್ ಮಲ್ಯ ಇದ್ದಾರಲ್ಲ, ಅವರು ಕುದುರೆಗಳನ್ನ ಬ್ರೀಡಿಂಗ್ ಮಾಡೋಕ್ಕೆ ಇಲ್ಲಿ ಉಪಯೋಗಿಸ್ಕೊಳ್ತಾಯಿದ್ದಾರೆ. ಸೊ ಗಾಯ್ಸ್, ಇದು ಏನಂತಾರೆ ವಿಸ್ಟಾಡಮ್ ಕೋಚಸ್ 2 ಇರುತ್ತೆ. ನೀವು ಕೊನೆ ಕೋಚಿಗೆ ಬಂದರೆ ನಿಮಗೆ ಏನೇನು ಫೆಸಿಲಿಟಿ ಇರುತ್ತೆ ಅಂತ ಇವಾಗ ನಾನು ತೋರಿಸ್ತಾ ಹೋಗ್ತೀನಿ, ಬನ್ನಿ. ಸೊ ನೋಡಿ, ಈ ಥರ ವ್ಯೂ ಸಿಗುತ್ತೆ ನಿಮಗೆ ಲಾಸ್ಟ್ ಕೋಚಲ್ಲಿ. ಅದಾದಮೇಲೆ ಎರಡೂ ಸೈಡು ಫ್ಯಾನ್ ಇಟ್ಟಿರ್ತಾರೆ, ಸಮ್ಮರ್ ಸೀಸನಲ್ಲಿ ಹೆಲ್ಪ್ ಆಗುತ್ತೆ. ಅದು ಬಿಟ್ಟರೆ CC ಕ್ಯಾಮ್ರಾ ಇದೆ ನೋಡಿ, ಎರಡೂ ಸೈಡು ಪ್ರೊಟೆಕ್ಟಿವ್ CC ಕ್ಯಾಮ್ರಾ ಇದೆ. ಮತ್ತು ಇದು ಡೋರ್ ಓಪನ್ ಆಗುತ್ತೆ, ಎಲ್ಲಾದರೂ ಸ್ಟಾಪ್ ಆದಾಗ, ಸ್ಟೇಷನ್ ಸ್ಟಾಪ್ ಆದಾಗ ಇಳಿದ್ಬಿಟ್ಟು ನೋಡ್ಬೋದು. ಸೊ ಇದು AC ಎಲ್ಲ ಈ ಕೋಚಿಂಗ್ ಕಂಟ್ರೋಲ್ಸ್ ಇದು. ಅದಾದಮೇಲೆ ನಿಮಗೆ ತಿಂಡಿಗೆ ಈ ಥರ ಒಂದು ಫೆಸಿಲಿಟಿ ಇದೆ. ಸೊ ನೋಡಿ, ಎಲ್ಲ ಇದೆ ಪ್ರತಿಯೊಂದು, ಕೂಲ್ ಡ್ರಿಂಕ್ಸಿಂದ ಹಿಡಿದು ಫ್ಲೇವರ್ಡ್ ಮಿಲ್ಕು, ಚಾಕ್ಲೇಟ್ಸ್ ತೊಗೋತೀನಿ ಅಂದರೆ ಚಾಕ್ಲೇಟು, ಬಿಸ್ಕೆಟ್ಸು, ಆಮೇಲೆ ಇನ್ನೇನಿದೆ, ಸಮೋಸ ಇದೆ. ನಿಮಗೆ ತಿಂಡಿ ಬೇಕು ಅಂದರೆ ತಿಂಡಿ ಟೈಮಿಗೆ ತಿಂಡಿ ಕೊಡ್ತಾರೆ, ಅದಾದಮೇಲೆ ಲಂಚ್ ಟೈಮಿಗೆ ಲಂಚು. ಸೊ ನೋಡಿ, ಫ್ರಿಜ್ಜಲ್ಲಿ ಫುಲ್ ಕೂಲ್ನೆಸ್ ಅಂದರೆ ಕೋಲ್ಡ್ ಆಗಿರುತ್ತೆ. ನಿಮಗೆ ವಾರ್ಮ್ ಬೇಕು ಅಂದರೆ ವಾರ್ಮ್ ಕೊಡ್ತಾರೆ. ಫುಲ್ಲು ಕೋಲ್ಡ್ ಇದೆ ನೋಡಿ, ಇಷ್ಟು ಫೆಸಿಲಿಟಿ ಇದೆ ಇಲ್ಲಿ. ಸೊ ಕಂಪ್ಲೀಟಾಗಿ ತೋರಿಸಿದ್ದೀನಿ ನಾನು. ಸೊ ನಾನಿದ್ದೀನಿ ಯಡಿಯೂರಲ್ಲಿ. ಯಡಿಯೂರು ಕುಣಿಗಲ್ ತಾಲೂಕು, ತುಮಕೂರು ಜಿಲ್ಲೆ. ಇಲ್ಲಿ ಯಡಿಯೂರು ಸಿದ್ಧಲಿಂಗೇಶ್ವರ ಒಂದು ಪುಣ್ಯಕ್ಷೇತ್ರ, ಇಲ್ಲಿ ತುಂಬ ಜನ ಭಕ್ತಾದಿಗಳು ಬರ್ತಾರೆ. ಸೊ ಗೈಸ್, ಇವಾಗ ಟ್ರೈನ್ ರೀಚ್ ಆಯಿತು ಬಿಜಿ ನಗರ, ಬಾಲಗಂಗಾಧರ್ ನಗರ. ಯಶವಂತಪುರಿಂದ 98 ಕಿಲೋಮೀಟರ್ಸು, 2 ಕಿಲೋಮೀಟ್ರ್ ಕಡಿಮೆ. ಸೊ ಇಲ್ಲಿ BGS ಅಪೋಲೋ ಕೇಳಿರ್ತಿರಲ್ಲ, ಆದಿಚುಂಚನಗಿರಿ ಕ್ಷೇತ್ರ ಇರತಕ್ಕಂಥ ಜಾಗ ಇದು. ಸೊ ನೋಡಿ, ಈ ರೀತಿ ಇದೆ ಸ್ಟೇಷನ್ ವ್ಯೂ. ಸೊ ಹಿಂಗೆ ಮಧ್ಯ ಈ ರೀತಿ ಕ್ಲೀನ್ ಮಾಡ್ತಾ ಇರ್ತಾರೆ.
सो गाइस नानिदीनि इवाग श्रवण बेळगोळदल्लि ಇದು ಒಂದು ಜೈನ ಧರ್ಮದ ತೀರ್ಥಕ್ಷೇತ್ರ ಪುಣ್ಯಕ್ಷೇತ್ರ ಏನಕ್ಕೆ ಅಂತಂದ್ರೆ 57 ಅಡಿ ಇರತಕ್ಕಂತ ಬಾಹುಬಲಿಯ ಸ್ಟ್ಯಾಚು ಇದೆ ಇದನ್ನ ನೋಡಕ್ಕೆ ದಕ್ಷಿಣ ಭಾರತದ ಎಲ್ಲಾ ಕಡೆಯಿಂದ ಬರ್ತಾರೆ ಮತ್ತೆ ದೇಶದ ಎಲ್ಲಾ ಕಡೆಯಿಂದಾನೂ ಬರ್ತಾರೆ 12 ವರ್ಷಕ್ಕೊಮ್ಮೆ ಮಹಾಮಸ್ತಾಭಿಷೇಕ ಆಗುತ್ತೆ ಸೋ ಇದು ಒಂದು ಹಾಸನ ಜಿಲ್ಲೆಯಲ್ಲಿ ಒಂದು ಫೇಮಸ್ ಟೂರಿಸ್ಟ್ ಸ್ಪಾಟ್ ಸೋ ನೋಡಿ ಯಾವ ರೀತಿ ಇದೆ ಅಂತ ವ್ಯೂ ಆವಾಗ ಯಾವ ರೀತಿ ಇದೆ ಕ್ಲೀನಿಂಗ್ಸ್ ಅಂತಲ್ಲ ಕೇಳ್ತಾ ಬರ್ತಾರೆ ಸೋ ಈ ರೀತಿ ಒಂದು ಫಾರ್ಮ್ ಕೊಡ್ತಾರೆ ಅದನ್ನ ಫಿಲ್ ಮಾಡಿ ನಿಮಗೆ ಏನು ಅನ್ನಿಸ್ತು ಅಂತ ಇನ್ಫಾರ್ಮೇಷನ್ ಕೊಡ್ತಾ ಹೋಗಬೇಕು ಸೋ ಇದು ತುಂಬಾನೇ ಚೆನ್ನಾಗಿದೆ ಅಂದ್ರೆ ಅವರು ಕ್ಲೀನ್ ಮಾಡ್ತಾ ಇದ್ದಾರೆ ಹೇಳ್ಬಂತ ನಾವು ರಿಯಾಲಿಟಿ ಚೆಕ್ ಮಾಡಬಹುದು ಥ್ಯಾಂಕ್ ಯು ಯಶವಂತಪುರ ಇಂದ 141 ಕಿಲೋಮೀಟರ್ ದೂರ ಇರತಕ್ಕಂತ ಈಗ ಇದೀವಿ ನಾವು ಚನ್ನರಾಯಪಟ್ಟಣ ಇದು ಹಾಸನ ಡಿಸ್ಟ್ರಿಕ್ಟ್ ಗೆ ಸೇರುತ್ತೆ ಸೊ ಗಾಯ್ಸ್ ಇವಾಗ ಹಾಸನ್ ಜಂಕ್ಷನ್ ಎಂಟ್ರಿ ಆಗ್ತಿದೆ ಟ್ರೈನು ಸೊ ಇದೇ ನೋಡಿ ಅರಸೀಕೆರೆಗೆ ಹೋಗುವಂಥ ರೂಟು ಏನು ನೋಡ್ತಾ ಇದ್ದೀರಾ ಇದೆ ಅರಸೀಕೆರೆ ಮಂಗಳೂರು ಮೈಸೂರಿಗೂ ಕನೆಕ್ಟ್ ಆಗುತ್ತಿದ್ದು ಅದಕ್ಕೆ ಜಂಕ್ಷನ್ ಇದು ಒಟ್ಟು 4 ಕಡೆ ಹೋಗ್ಬೋದು ಹಾಗಾಗಿ ಹಾಸನ್ ಜಂಕ್ಷನ್ನು ಸೊ ಗೈಸ್ ನಾನಿದ್ದೀನಿ 174 ಕಿಲೋಮೀಟರ್ ದೂರ ಯಶವಂತಪುರದಿಂದ ಹಾಸನ್ ಜಂಕ್ಷನ್ ಅಂತ ಸೊ ಇಲ್ಲಿ ಹಾಸನಾಂಬ ಟೆಂಪಲ್ ಫೇಮಸ್ ಟೆಂಪಲ್ ಇದೆ ಇದು ಆಶ್ವಯುಜ ಮಾಸ ಅಂದರೆ ದೀಪಾವಳಿ ಟೈಮಲ್ಲಿ 12 ದಿನ ಓಪನ್ ಇರುತ್ತೆ ಸೊ ವರ್ಷದಲ್ಲಿ 12 ದಿನ ಮಾತ್ರ ಓಪನ್ ಆಗುತ್ತೆ ಆಮೇಲೆ ಫುಲ್ಲು ಇಡೀ ವರ್ಷ ಕ್ಲೋಸ್ ಆಗಿರುತ್ತೆ ವಿಶೇಷ ಏನಂತಂದರೆ ಆವಾಗ ಕ್ಲೋಸ್ ಮಾಡೋ ದಿನ ನೈವೇದ್ಯ ಏನು ಮಾಡಿರ್ತಾರೆ ಹಣ್ಣು ಹೂವು ದೀಪ ಯಾವುದು ಯಾವ ರೀತಿ ಇರುತ್ತೋ ಬಾಡ್ದಂಗೆ ಹಂಗೆ ಓಪನ್ ಮಾಡ್ದಾಗಿರುತ್ತೆ ಅದು ವಿಶೇಷ ಸೊ ಇನ್ನು ಏನು ವಿಶೇಷ ಅಂತಂದರೆ ಹಾಸನದಲ್ಲಿ ಎಚ್ ಡಿ ದೇವೇಗೌಡರು ಅವರು ನಮ್ಮ ಮಾಜಿ ಪ್ರೈಮ್ ಮಿನಿಸ್ಟರು ಅದು ಬಿಟ್ಟರೆ ನಮ್ಮ ಎಚ್ ಡಿ ಕುಮಾರಸ್ವಾಮಿ ಅವರು ಏನು ಎಕ್ಸ್ ಸಿ ಎಮ್ಮು ಕರ್ನಾಟಕದವರು ಸೊ ಇಷ್ಟು ಮತ್ತು ಇನ್ನು ನೋಡ್ಬೋದಂಥ ಪ್ಲೇಸಸ್ ಅಂದರೆ ಇಲ್ಲಿ ಶೆಟ್ಟಿಹಳ್ಳಿ ಚರ್ಚು ಸೊ ಇಲ್ಲಿ ಜಂಕ್ಷನ್ನು ನೀವು ಒಂದು ಮೈಸೂರಿಗೆ ಹೋಗ್ಬೋದು ಇಲ್ಲಾಂತಂದರೆ ಇನ್ನೊಂದು ಮಂಗ್ಳೂರಿಗೆ ಹೋಗ್ಬೋದು ಈ ಕಡೆ ಹೋದರೆ ನೀವು ಬ್ಯಾಂಗ್ಳೂರಿಗೆ ಹೋಗ್ಬೋದು ಇಲ್ಲಾಂದರೆ ಅರಸೀಕೆರೆ ಹುಬ್ಳಿ ಸೈಡ್ ಹೋಗ್ಬೋದು ಸೊ ಇಷ್ಟಿದೆ ಈ ಪ್ಲೇಸಲ್ಲಿ ಸೊ ಮುಂದೆ ನೋಡ್ತಾ ಹೋಗೋಣ ಬನ್ನಿ ಸೊ ಈ ಟ್ರೈನ್ ನೋಡಿ ಕೊಂಕಣ ಅನ್ಸುತ್ತೆ ಮೈಲಾರಿಗೆ ಬರೋದು ಮೈಸೂರಿಂದ ಯಶವಂತಪುರ ಹಿಂಗೆ ಸುತ್ತ ಹಾಕೊಂಡು ಹೋಗ್ತೀನಿ ನಾನು ಹಾಸನ ಬಂದು ಹಾಸನದಿಂದ ಹಂಗೆ ಹೋಗ್ತೇನೆ ಡೈರೆಕ್ಟ್ ಹೋಗ್ತೀರಾ ಟೈಮ್ ಪಾಸ್ ಮಾಡೋರಿ ಇದು ಒಳ್ಳೆ ಟ್ರೈನ್ ಓಯ್ ಯಾವಾಗ